ಮೊದಲನೇ ಬಹಳ ಹಾಟ್ ಅಂತೆ. ವಯಸ್ಸಿನ ಹುಡುಗಂಗೆ ಇದನ್ನೆಲ್ಲ ಯಾಕ್ರಿ ಹೇಳ್ತಾ ಇದ್ದೀರಾ? ನೋಡೋಕೆ ಮಳ್ಳನ್ ತರ ಇದ್ದಾನೆ, ಆದ್ರೆ ಇವ್ರು ಮಾಡೋ ಕೆಲಸ ಮಾತ್ರ. ಬ್ರೇಕ್ ಆದ್ಮೇಲೆ ಬರ್ತಿದ್ದಾರೆ ಭಾಗ್ಯರಾಜು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ದೀಪಕ್ ಅವರೇ, ಟ್ರೇಲರ್ ನೋಡ್ತಾ ಇದ್ರೆ ನಾವು ನೋಡ್ತಾ ಇದ್ವಿ, ಲಾಟ್ರಿ ಗಿಟ್ರಿ ಎಲ್ಲ ತೋರಿಸ್ಬಿಟ್ಟಿದ್ದೀರಾ, ಲಾಟ್ರಿನೆಲ್ಲ ಬ್ಯಾನ್ ಮಾಡ್ತಿದ್ದಾರೆ ಏನು? ನೋಡಿ, ಒಂದು ನಿಮ್ಗೆ ಲಾಟ್ರಿ ಬ್ಯಾನ್ ಆಗಿದ್ರು ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಏನೋ ಒಂದು ಲಾಟ್ರಿ ಮೇಲೆ ಒಂದು ಇಶ್ಯೂ ಆಗಿ ಯಾರೋ ಅರೆಸ್ಟ್ ಆಗಿ ಏನೋ ಆಯ್ತಲ್ಲ ಸೀನ್ಗಳು. ಸೊ ಲಾಟ್ರಿ ನಿಮ್ಗೆ ಫಿಸಿಕಲಿ ಬ್ಯಾನ್ ಆಗಿರ್ಬೋದು, ಮೆಂಟಲಿ ಇನ್ನೂ ಜನರ ತಲೆಯಿಂದ ಗ್ಯಾಂಬ್ಲಿಂಗ್ ಲಾಟ್ರಿ ಎಲ್ಲ ಬ್ಯಾನ್ ಆಗಿಲ್ಲ. ಇಲ್ಲ, ಕಮಿಂಗ್ ಟು ದ ಪಾಯಿಂಟ್, ಇದು 2003 ಅಲ್ಲಿ ನಡೆಯುವಂತ ಒಂದು ಕತೆ ತರ ಬೇಸ್ ಮಾಡ್ಕೊಂಡಿದ್ದೀನಿ. ಸೊ 2003 ಲಾಟ್ರಿ ಇತ್ತು ಆಕ್ಚುಲಿ. ಸೊ ಈ ಕತೆಯಲ್ಲಿ ನಿಮ್ಗೆ ಲಾಟ್ರಿ ಪ್ಲೇಸ್ ಮೇಜರ್ ರೋಲ್, ಅಂದ್ರೆ ಈ ಸಿನಿಮಾದಲ್ಲಿ ನಿಮ್ಗೆ ಎಲ್ಲಾ ಎಲಿಮೆಂಟ್ಸ್ ಜೊತೆಗೂ ಗ್ಯಾಂಬ್ಲಿಂಗ್ ಇದೆ, ಒಂದು ಗ್ಯಾಂಬ್ಲಿಂಗ್ ಇದೆ, ಸಣ್ಣ ಮಟ್ಟದಲ್ಲಿ ಒಂದು ಬೆಟ್ಟಿಂಗ್ ಇದೆ, ಕ್ರಿಕೆಟ್ ಬೆಟ್ಟಿಂಗ್ ಇದೆ, ಒಂದು ಎಲಿಮೆಂಟ್ಸ್ ಸಪೋರ್ಟಿವ್ ಎಲಿಮೆಂಟ್ಸ್ ಸಿನಿಮಾ ಕತೆಗೆ, ಲವ್ ಸ್ಟೋರಿ ಜೊತೆಗೆ ಇವೆಲ್ಲ ಸಪೋರ್ಟಿಂಗ್ ಎಲಿಮೆಂಟ್ಸ್. ಸೊ ನನ್ ಗೊತ್ತಿರಂಗೆ 2007 ಅನ್ನೋ ಲಾಟ್ರಿ ಬ್ಯಾನ್ ಆಗಿದ್ದು. ಸೊ 2003 ಅದರಿಂದ ನನಗೆ ನನ್ನ ಕತೆಗೆ ಅದು ಬೇಕಾಗಿತ್ತು, ಹಂಗಾಗಿ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದೆ. ನೋಡಿದವರೆಲ್ಲ ಹೊಟ್ಟೆ ಹುರ್ಕೋತಾರೆ. ಇಲ್ಲ, ನಿಮ್ಗೆ ನಿಜವಾಗ್ ಇನ್ನೊಂದು ಮಾತು ಹೇಳ್ಬೇಕು, ಅದು ಸೆಟ್ ಆಗಿದ್ದು ಆಕ್ಚುಲಿ. ಅದೊಂದು ಕೊಳ್ಳದಲ್ಲಿ ಪ್ರಕಾಶ್ ಕೆಫೆ ಅಂತೇಳಿ, ಅದೊಂದು ಟಿಪಿಕಲ್ ನಿಮ್ಗೆ ಈ ಟೀ ಸಿಗರೇಟ್ಗೆ ಒಂದು ಅಡ್ಡ ಅದು. ಅಲ್ಲಿ ನಾವು ಒಂದು ಪೋರ್ಷನ್ ತಗೊಂಡು ಲಾಟ್ರಿ ಇದು ಸೆಟಪ್ ಮಾಡಿದ್ವಿ. ಎಷ್ಟು ನ್ಯಾಚುರಲ್ ಆಗಿ ಮಾಡಿಕೊಟ್ಟಿದ್ರು ನಮ್ಮ ಡೈರೆಕ್ಟರ್ ಮೋಹನ್ ಬೀಕರೆ ಅವರು, ಅಂದ್ರೆ ನಿಜ ನನ್ನ ಎಕ್ಸಾಗ್ರೇಟ್ ಮಾಡಿ ಹೇಳ್ತಾ ಇಲ್ಲ, ಒಂದಷ್ಟು ಜನ ಬಂದ್ರು ನಿಜ ಲಾಟ್ರಿ ಮತ್ತೆ ಶುರು ಮಾಡಿದ್ರು ನಮ್ಮ ಗೌರ್ಮೆಂಟ್ ಅಂತ, ಆಟಾಡೋದಕ್ಕೆ ಅಂತ, ಲಾಟ್ರಿ ಪ್ಲೇ ಆಡಕ್ಕೆ ಅಂತ. ಆಮೇಲೆ ಹೇಳಿದ್ವಿಲ್ಲ ಇದು ಸಿನಿಮಾ ಶೂಟಿಂಗ್ ಹಾಕಿರೋ ಸೆಟ್ ಅಂತ. ಸೊ ಅಷ್ಟು ಅದ್ಭುತವಾಗಿ ಮಾಡಿದ್ರು. ಆಮೇಲೆ ಇನ್ನೊಂದು ಸ್ಟೇಷನರಿ ಶಾಪ್ ಇದೆ, ಅಂದ್ರೆ ಇವ್ರು ಕೆಲಸ ಮಾಡೋ ಜಾಗ, ಅದು ಅಷ್ಟೇ. ಅದೊಂದು ಎಮ್ ಟಿ ಅಂಗಡಿ, ಅದೊಂದು ದಿನಸಿ ಅಂಗಡಿ ಏನೋ ಇತ್ತು, ಆದ್ರೂ ನಾವು ಎಂಟೈರ್ ಸೆಟ್ ಹಾಕಿದ್ವಿ ಸ್ಟೇಷನರಿ ಶಾಪ್. ಅದು ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ, ಇದೆರಡನ್ನು ಮೋಹನ್ ಬೇಕರೆ ಅವರು ತುಂಬಾ ಅದ್ಭುತವಾಗಿ ನಮ್ಗೆ ಮಾಡಿಕೊಟ್ರು. ನಮ್ಗೆ ಮೇನ್ ಕತೆಗೆ ಬೇಕಾದಂತ ಎರಡು ಸೋಲ್, ಇವರ ಒಂದು ಇವ್ರ ಕೆಲಸ ಮಾಡೋ ಒಂದು ಜಾಗ ಮತ್ತೆ ಆ ಲಾಟ್ರಿ ಅಡ್ಡ. ನಮ್ಮ ಭಾಗ್ಯ ಹಾಗೆ ರಾಜು ಕೆಲಸ ಮಾಡುವಂತ ಜಾಗ. ಹೌದು, ಇಲ್ಲ ಅದು ರಾಜು ಕೆಲಸ ಮಾಡೋ ಜಾಗ, ಇದು ಅದು ಲಾಟ್ರಿ ಅಡ್ಡ ಸಪರೇಟ್. ಇವರೊಂದು ಕೇಬಲ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ. ನಮ್ಗೆ ಇನ್ನೊಂದು ನೋಡಿ, 2007 ಅಲ್ಲಿ ಈಗ ರೀಸೆಂಟ್ ಕೇಬಲ್ ನೆಟ್ವರ್ಕ್ ಎಲ್ಲ ಬೇರೆ ತರ ಇರುತ್ತೆ, ಅವಾಗೆಲ್ಲ ದೊಡ್ಡ ಡಿಶ್ ತಟ್ಟೆ ಬರೋದು ಆತರದ್ದು. ನಮ್ಗೆ ನ್ಯಾಚುರಲ್ ಆಗಿ ಒಂದು ಜಾಗ ಸಿಕ್ತು, ಕಾವೇರಿ ಕೇಬಲ್ಸ್ ಅಂತ. ನಾನು ನಮ್ಮೂರಲ್ಲಿ ಇದ್ದಾಗ ಕಾವೇರಿ ಕೇಬಲ್ಸ್ ಫೇಮಸ್, ಸೊ ಅದೇ ಹೆಸರಿಟ್ಟು ನಾನು ಕಾವೇರಿ ಕೇಬಲ್ಸ್ ಅಂತ ಹೇಳಿ ಮಾಡಿದ್ವಿ. ಸೊ ನಿಮ್ಗೆ ಈ ಸಿನಿಮಾದಲ್ಲಿ ನೋಡಿದ್ರೆ ಪ್ರತಿ ಲೊಕೇಶನ್ಸ್ ಕೂಡ ಬಹಳ ಹೊಸದು ಅಂತ ಅನ್ಸುತ್ತೆ. ತುಂಬಾ ನ್ಯಾಚುರಲ್ ಆಗಿ ಒಂದು ಟೌನ್, ಒಂದು ಕನ್ನಡ ನಾಡಿನ ಒಂದು ಟೌನ್ ಸೊಗಡು ನಿಮ್ಗೆ ಫೀಲ್ ಆಗುತ್ತೆ. ಇನ್ನು ಮಹೇಶ್ ಅವರೇ, ಈಗಾಗಲೇ ನಿಮ್ಮ ತಂದೆಯವರು ಹಾಗೆ ನಿಮ್ಮ ತಮ್ಮ ಲೂಸ್ ಮಾದಾಖ್ಯಾತಿಯ ನಮ್ಮ ಯೋಗೇಶ್ ಅವರೇನಿದ್ದಾರೆ, ಅವರು ತಮ್ಮದೇ ಆದಂತಹ ಒಂದು ಸ್ಥಾನವನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಇದು ನಿಮಗೆ ಆಸ್ ಅ ಹೀರೋ ಮೊದಲನೇ ಮೂವಿ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನರ್ವಸ್ನೆಸ್ ಇರುತ್ತೆ. ನಾನು ಬ್ರೇಕ್ ತಗೊಂಡೆ, ಬ್ರೇಕ್ ಆದ್ಮೇಲೆ ಇನ್ ಬಿಟ್ವೀನ್ ನಾವು ಮಾತನಾಡ್ತಾ ಇದ್ವಿ, ನೀವು ಕೂಡ ಹೇಳ್ತಾ ಇದ್ರಿ ನಿಮ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗ್ತಾ ಇದೆ, ನನ್ಗೆ ಊಟ ಸೇರ್ತಾ ಇಲ್ಲ, ಏನಾಗುತ್ತೋ ಅಂತೇಳಿ ಸ್ವಲ್ಪ ಇದ್ದಿದೆ ಅಂತ ಹೇಳ್ಬಿಟ್ಟು, ಏನ್ ಅನಿಸ್ತಾ ಇದೆ ನಿಮ್ಗೆ? ಅದು ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಖುಷಿ ಇತ್ತು. ಒಂದಷ್ಟು ದಿವಸ ರಿಲೀಸ್ ಮಾಡೋದಕ್ಕೆ ಅಂತ ಟ್ರೈ ಮಾಡಿದ್ವಿ. ಆ ಒಂದು ಓಡಾಟದಲ್ಲಿ ಅಂದ್ರೆ ನೆಮ್ಮದಿನೇ ಇರಲಿಲ್ಲ, ನಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು, ಏನಕ್ಕೆ ನಮ್ಗೆ ಇಷ್ಟೊಂದು ತೊಂದರೆಗಳಾಗ್ತಿದ್ದಾವೆ, ಅದನ್ನೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಮತ್ತೆ ನಾನು, ಯೋಗಿ, ನಮ್ಮ ತಂದೆ ಎಲ್ಲ ಕೂತ್ಕೊಂಡು ಮಾತಾಡ್ಬೇಕಾರೆ, ಯೋಗಿ ಏನಾದ್ರು ಒಂದು ಸಮಾಧಾನ ಹೇಳೋನು, ಎದ್ದು ಹೊರಟುಬಿಡೋನು, ಅವ್ನು ಶೂಟಿಂಗ್ ಹೋಗ್ಬಿಡೋನು, ನಾನು ಒಬ್ಬನೇ ಮನೇಲಿ ಇರ್ತಾ ಇದ್ದೆ. ಆ ಒಂದು ನೆಲ್ಲ ದಾಟ್ಕೊಂಡು ಈಗ ಬಂದ್ರೆ ಪ್ರತಿ ಒಂದಿನ ಹತ್ರ ಬರ್ತಾ ಇದ್ದಷ್ಟು ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ನರ್ವಸ್ನೆಸ್ ಅನ್ನೋದು ಏನಂದ್ರೆ, ಜನ ಹೆಂಗ್ ತಗೊಂತಾರೆ, ತಗೊಳ್ಳಿಲ್ಲ ಅಂದ್ರೆ ಹೆಂಗಪ್ಪ, ಚೆನ್ನಾಗಿದೆ ತಗೊಂಡ್ರೆ ನಮ್ಗಿನ್ನ ಖುಷಿ ಅಲ್ವಾ. ಒಂದ್ ಈ ಫಿಕಲ್ ಮೈಂಡೆಡ್ ಕನ್ಫ್ಯೂಷನ್ಸ್ ಅಂತಾರಲ್ಲ, ಒಂದೊಂದ್ ಟೈಮ್ ಆತರ ಆಗ್ಬಿಡುತ್ತೆ. ಒಂದೊಂದ್ಸತಿ ಯಾರಾದ್ರೂ ಬಂದು ಹೇಳ್ತಾರೆ, ಇಲ್ಲ ನಿಮ್ ಪ್ರಾಡಕ್ಟ್ ಚೆನ್ನಾಗಿದೆ ಕಣ್ರಿ, ನಮ್ಗೇನೋ ಇಷ್ಟ ಆಗ್ತಾ ಇದೆ ಅಂತ. ನನ್ ಫ್ರೆಂಡ್ಸ್ ಒಂದ್ ಸುಮಾರು ಜನ ನೋಡಿದವ್ರೆಲ್ಲ ಹೇಳಿದಾರೆ, ಇಲ್ಲ ಟ್ರೈಲರ್ ನೋಡಿದೀವಿ ಕಣೋ, ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಎಷ್ಟೊಂದಿದೆ. ಸಾಮಾನ್ಯವಾಗಿ ಸಿನಿಮಾ ಅಂದ್ರೆ ಏನು ಗೊತ್ತಿಲ್ದಾರ ಜನ ಅವ್ರಿಗಿನ್ ಎಷ್ಟಿರುತ್ತೆ, ಆತರ ಒಂದ್ ಹೇಳಿದಾಗ ನಮ್ಗೊಂದು ಪಾಸಿಟಿವ್ ಫೀಲ್. ಸೊ ಹಂಗಾಗಿ ಝೀರೋ ಮನಸ್ಥಿತಿ ಅದು, ಅಂದ್ರೆ ಎಕ್ಸಾಕ್ಟ್ ಆಗಿ ಭಯನೂ ಅಲ್ಲ, ಗಾಬರಿನೂ ಅಲ್ಲ, ಒಂಥರ ಬಟ್ ಸುಮಾರು ಫೀಲಿಂಗ್ಸ್ ಇದೆ, ಪಿಕ್ಚರ್ ಕೊಡಕ್ಕಾಗ್ತಿಲ್ಲ, ಏನ್ ಅದ್ರ ಡೆಫಿನೇಷನ್ ಏನು ಅಂತ ಗೊತ್ತಾಗ್ತಿಲ್ಲ. ಓಕೆ, ಸೊ ಮಹೇಶ್ ಅವರ ಮುಖದಲ್ಲೂ ಕಾಣಿಸ್ತಾ ಇದೆ ಅದು, ದೀಪಕ್ ಅವ್ರ ಮುಖದಲ್ಲಂತೂ ಕಾಣಿಸ್ತಾ ಇದೆ, ಅವ್ರ ಊಟ ಸೇರ್ತಾ ಇಲ್ಲ ಅಂದ್ರೆ ಪಪ್ಪ. ಆದ್ರೆ ನಮ್ ಜಾನ್ವಿ ಮಾತ್ರ ಕಾಮ ಕುತ್ಕೊಂಡಿದಾರಪ್ಪ, ನ್ಯೂಟ್ರಲ್. ನಾನು ನಿಮ್ಗೆ ಅದೇ ಸ್ಟ್ರೆಂತ್ ಹೆಣ್ಮಕ್ಳದು, ಅವರು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು.
ಸೊ ನೋಡಿ ಅವರು ಅದು ನಿಮ್ಗೆ ಸರ್ವೆ ಪ್ರಕಾರ ಅಷ್ಟೇ ಎಲ್ಲಾ ಕಡೆ ಪ್ರೂವ್ ಅನ್ನೋದು, ಅದು ವುಮನ್ ಆರ್ ಮೋರ್ ಸ್ಟ್ರಾಂಗರ್ ದನ್ ಮೆನ್ ಅಂತ, ಅದು ನಿಮ್ಗೆ ಎಮೋಷನಲ್ ವೈಸ್ ಅದರ ಸ್ಟ್ರೆಂತ್. ಇಲ್ಲ ಆಗಲ್ಲ, ನಾನು ಅಂದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ನನ್ನ ಈ ಕ್ಯಾರೆಕ್ಟರ್ ತುಂಬಾ ಇಷ್ಟ, ನಾನು ಮಾಡಿರೋ ಕ್ಯಾರೆಕ್ಟರ್ಸ್ ಅಲ್ಲಿ ನಾನು ರಂಗಭೂಮಿಯಲ್ಲೂ ಮಾಡಿದ್ದೀನಿ ಮುಂಚೆ, ಪ್ಲಸ್ ಸಿನಿಮಾ ತಮಿಳಲ್ಲೂ ಮಾಡಿದ್ದೀನಿ ಇಲ್ಲಿ ಮಾಡಿದ್ದೀನಿ, ಬಟ್ ಈ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆ್ಯಂಡ್ ಈ ಸ್ಟೋರಿ ಕೂಡ ತುಂಬಾನೇ ಇಷ್ಟ, ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬಹುದು. ಸೊ ಅಂತ ಒಂದು ಇದಾಗ ನಾನು ಎಕ್ಸೈಟ್ಮೆಂಟ್ ಆ ಹ್ಯಾಪಿನೆಸ್ ಅಲ್ಲೇ ಮಾಡಿದ್ದೀನಿ. ಸೊ ಇವಾಗ ಹತ್ರ ಬರ್ಬೇಕಾದ್ರೆ ಹ್ಯಾಪಿನೆಸ್ ಇರ್ಲೇಬೇಕಲ್ವ? ಈ ತರ ನಾನು ಎಕ್ಸ್ಪೆಕ್ಟೇಷನ್ ತುಂಬಾ ಹೋಮ್ ವರ್ಕ್ ಮಾಡಿ ಮಾಡಿರುವಂತದ್ ಕ್ಯಾರೆಕ್ಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ, ಫಿಲ್ಮ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ. ಮತ್ತೆ ಇನ್ನೊಂದು ವಿಷಯ, ನಾನು ಯಾವಾಗ್ಲೂ ಬಿಲೀವ್ ಮಾಡ್ತೀನಿ ನಾವು ಮಾಡೋದ್ ಕೆಲಸ ಫುಲ್ 100% ಕೊಟ್ಟು ಮಾಡಿದ್ರೆ ಎಂಡ್ ಅಲ್ಲಿ ನಮ್ ಫಲ ಸಿಕ್ಕೇ ಸಿಗುತ್ತೆ. ಅಂಡ್ ಯುನೋ ಎಲ್ಲ ಕಡೆಯಿಂದ ಪಾಸಿಟಿವಿಟಿ ಬರ್ತಾ ಇದೆ, ಸೊ ಒಂಥರ ಖುಷಿ ಇದೆ. ಇನ್ನೊಂದ್ ಜಾನ್ವಿ, ಗಂಡ್ ಮಕ್ಳು ಟೆನ್ಷನ್ ಮಾಡ್ಕೊಂಡ್ರೆ ಅವ್ರ ಮುಖದಲ್ಲಿ ಕಾಣಿಸಿದ್ರು ಕೂಡ ಮುಚ್ಕೊಂಡ್ ಬಿಡ್ತಾರೆ, ಹೆಣ್ಮಕ್ಳು ಅವ್ ಮಾಡ್ತಾರೆ. ಹೌದು, ನಾವಿದ್ರೆ ತೋರಿಸ್ತೀವಿ, ಮತ್ತೆ ಸ್ವಲ್ಪ ಮೇಕಪ್ ಹಾಕೋದು ನಿಜವಾದ ಪಾಸೋದು. ಬಟ್ ನೋಡಿ ಅದನ್ನೇ ಈಗ ನೋಡಿ, ಇವರು ಕಂಪ್ಲೀಟ್ ಭಾಗ್ಯರಾಜ್ ನೋಡಿದ್ರೆ ನೀವು ಭಾಗ್ಯ ಬಂದು ಡಿ ಗ್ಲಾಮರೈಸ್ಡ್, ನೀವು ಇದಕ್ಕೂ ಇದು ಇದು ಏನೋ ಸ್ಕೂಲ್ ಅಲ್ಲಿ ನಾವು ಮಾಡ್ತಿದ್ವಲ್ಲ, ಇದರದ್ದು ವಿರುದ್ಧ ಪದ ಏನು ಅಂತ, ಈಗ ಜಾನ್ವಿ ಕಾಮತದ ವಿರುದ್ಧ ಪದ ಭಾಗ್ಯ. ಸೊ ಆತರ ಇದು ಸಮಾನಾರ್ಥ, ಈಗ ಮಹೇಶ್ ಸಮಾನಾರ್ಥಕ ಪದ ರಾಜು, ಸೊ ಆತರ ನಿಮ್ಗೆ. ಇನ್ನು ಭಾಗ್ಯರಾಜು ಮೂವಿ ಬಗ್ಗೆ ಇನ್ನೂ ಹೆಚ್ಚಿನ ಕ್ರೇಜ್ ಮೂಡೋದಕ್ಕೆ ಏನ್ ಕಾರಣ, ಜನರಲ್ಲಿ ಇಷ್ಟೊಂದು ಚೆನ್ನಾಗಿ ಅವರು ಒಪ್ಕೊಳ್ತಾ ಇದಾರೆ ಅನ್ನೋದಕ್ಕೆ ಕಾರಣ ಅಂತಂದ್ರೆ ಸೂಪರ್ ಹಿಟ್ ಆಗಿವೆ ಹಾಡುಗಳೆಲ್ಲವೂ ಕೂಡ. ಸೊ ಹಾಡುಗಳ ಬಗ್ಗೆ ಏನ್ ಹೇಳ್ತಾರೆ ನೋಡಿ, ಇದು ನಿಮ್ಗೆ ಒಂದು ಬ್ಯಾಕ್ ಬೋನ್, ಅದು ಸೆಕೆಂಡ್ ಥಾಟೇ ಇಲ್ಲ. ಈ ಮ್ಯೂಸಿಕ್ ಅನ್ನೋದು ಏನಿದೆ, ಅದು ನಿಮ್ಗೆ ಸಾಂಗ್ ಕಂಪೋಸಿಂಗ್ ಇರ್ಬೋದು ಅಥವಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರ್ಬೋದು, ಎರಡು ಡಿಪಾರ್ಟ್ಮೆಂಟ್ ಅಲ್ಲೂ ನಮ್ಮ ಅನೂಪ್ ಸರ್ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ರಿಯಲ್ ಸ್ಟ್ರೆಂತ್, ನಿಮಗೆ ಸಿನಿಮಾ ರೆಡಿ ಆದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಆ ಒಂದು ಸೀನ್ ಏನಿದೆ ಅಥವಾ ಸ್ಕ್ರೀನ್ ಪ್ಲೇ ಪೇಸ್ ಏನಿದೆ ಅದನ್ನೆಲ್ಲ ಒಂದು 5-6 ಲೆವೆಲ್ ಮೇಲೆ ಲಿಫ್ಟ್ ಮಾಡಿರೋದ ಮ್ಯೂಸಿಕ್. ನಿಮಗೆ ನಾನು ಎಲ್ಲ ಕಡೆ ಅದೇ ಹೇಳ್ತೀನಿ, ಅಂದ್ರೆ ಇಂಟರ್ವ್ಯೂನೇ ಅಂತ ಅಲ್ಲ, ಆಫ್ ದ ನನ್ನ ಇಂಟರ್ವ್ಯೂಸ್ ನಾನು ತುಂಬಾ ಜನ ಫ್ರೆಂಡ್ಸ್ಗೆ ಹೊಸ ಪರಿಚಯದವ್ರಿಗೂ ಹೇಳ್ತೀನಿ, ಭಾಗ್ಯರಾಜ್ ಅಲ್ಲಿ ಒಂದೇನಂದ್ರೆ ನೀವು ಭಾಗ್ಯರಾಜ್ ಸಿನಿಮಾದಿಂದ ಆಚೆ ಬಂದ್ರೆ ಇಂಗ್ಲಿಷ್ ಫಿಲಂಗಳಿಗೆ ಹೆಂಗೆ ನಾವು ಒರಿಜಿನಲ್ ಸೌಂಡ್ ಟ್ರ್ಯಾಕ್ ನಾವು ಗೂಗಲ್ ಅಲ್ಲಿ ಹುಡುಕ್ತೀವೋ ಬ್ಯಾಕ್ ಗ್ರೌಂಡ್ ಸ್ಕೋರ್ಗಳಿಗೋಸ್ಕರ, ಅದೇ ತರ ಭಾಗ್ಯರಾಜ್ಗೂ ಹುಡುಕಿದ್ರೆ ಆಶ್ಚರ್ಯ ಇಲ್ಲ. ಅದರಲ್ಲಿ ಒಂದೊಂದು ಥೀಮು ನಿಮ್ಗೆ ಒಂದ್ 4-5 ಥೀಮ್ ಇದೆ ಸಿನಿಮಾದಲ್ಲಿ, ನಿಮ್ಗೆ ಅದ್ಭುತ ಅನ್ಸುತ್ತೆ ನಿಮ್ಗೆ. ಅದು ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅನೂಪ್ ಸರ್, ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇದೆ. ನೋಡಿ ನಕಲು ಮಾಡಬೇಡಿ, ನಮ್ಗೆ ಲಾಸ್ಟ್ ಜನವರಿಲಿ ನಾವು ರಿಲೀಸ್ ಮಾಡಿದ್ವಿ ಆ ವಿಡಿಯೋ, ಬಟ್ ಒಂದು ವರ್ಷ ಆದ್ರೂ ಜನ ಇವತ್ತಿಗೂ ನಕಲು ಮಾಡಬೇಡಿ ಅಷ್ಟೇ ಫ್ರೆಶ್ ಆಗಿದೆ ನಿಮ್ಗೆ, ಅಷ್ಟೇ ಫೇಮಸ್ ಆಗಿದೆ, ಅಷ್ಟೇ ಇಷ್ಟಪಡ್ತಾರೆ ಜನ. ಇದೇ ಬೆಸ್ಟ್ ಎಕ್ಸಾಂಪಲ್, ನಾನು ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ನನ್ನ ಪ್ರಕಾರ ಇನ್ನೊಂದು ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ಹಾಡುಗಳ ಬಗ್ಗೆ ಮಾತನಾಡಿದೀವಿ, ಹಾಡುಗಳನ್ನ ನೋಡ್ಲಿಲ್ಲ ಅಂತಂದ್ರೆ ಅದು ಸರಿ ಹೋಗುತ್ತಾ ಹೇಳಿ. ಹಾಗೆ ಇತ್ತೀಚೆಗೆ ಲೇಟೆಸ್ಟ್ ಆಗಿ ರಿಲೀಸ್ ಆಗಿರುವಂತಹ ಭಾಗ್ಯರಾಜು ಮೂವಿಯ ಒಂದು ಸೂಪರ್ ಆದಂತಹ ಸಾಂಗ್ ಅನ್ನ ಒಂದ್ಸರಿ ನೋಡ್ಬೇಡ. ನಿನ್ನಯ ಸಂಗಡ ನಾನಿರುವೆ ತಲ್ಲಣವೇ ತಕಿ ನನ್ನೊಲವೇ, ನಿನ್ನಯ ಸಂಗಡ ನಾನಿರುವೆ ತಲ್ಲಣವೇ ತಕಿ ನನ್ನೊಲವೇ, ಕಣ್ಣುಚ್ಚಿ ನೋಡು ಒಂದು ಬಾರಿ ಇನ್ನಷ್ಟು ಚಂದ ನಿನ್ನ ದಾರಿ, ಪ್ರೀತಿ ರೆಕ್ಕೆ ಮೂಡಿ ನೀನೀಗ ಹಾರಬೇಕು, ಆಗಲೇನೆ ದಾರಿ ಇನ್ನೂ ಹಗುರ, ನಿನ್ನಯ ಸಂಗಡ ನಾನಿರು ಸಂತೈಸ ಬಂದಿದೆ ತಂಗಾಳಿಯು, ಸಂಕೋಲೆ ಆಚೆಗೆ ನಿನ್ನನ್ನು ನೂಕಿದೆ, ನಿನ್ನಂತರಂಗದ ಜೋಕಾಲಿಯು ಈ ರಾತ್ರಿ ಆಚೆಗೆ ಮುಂಜಾವು ಕಾದಿದೆ, ಹೂಗುಚ್ಚ ನೀಡಲೆಂದು ನಿನಗ
ಓಕೆ, ಒಂದು ಸೂಪರ್ವಾದಂತಹ ಸಾಂಗ್ ಇದು, ತುಂಬಾ ಎಮೋಷನಲ್ ಸಾಂಗ್. ಯಾವ ಸಂದರ್ಭದಲ್ಲಿ ಸಾಂಗ್ ಬರುತ್ತೆ ಮಹೇಶ್ ಅವರೇ? ಇಬ್ರು ಪ್ರೀತಿ ಮಾಡೋ ವಿಷಯ ಅವ್ರ ಮನೇಲಿ ಅವ್ರ ಮಾವನ್ ಗೊತ್ತಾಗ್ಬಿಡುತ್ತೆ. ಗೊತ್ತಾದ್ಮೇಲೆ ಅವರು ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಇವಳಿಗೆ ಇಷ್ಟ ಆಗೋದಿಲ್ಲ ಭಾಗ್ಯ, ಅದು ಜಗಳ ಆಡ್ಕೊಂಡು ಮನೆಯಿಂದ ಹೊರಗಡೆ ಬಂದ್ಬಿಡ್ತಾಳೆ. ಹೊರಗಡೆ ಬಂದಾಗ ಒಂದಷ್ಟು ದೂರದಿಂದ ರಾಜು ನೋಡಿರ್ತಾನೆ ಬರೋದು, ಭಾಗ್ಯ ಮನೆಯಿಂದ ಜಗಳ ಆಡೋದು ಬರೋದೆಲ್ಲ, ಒಂದು ಬೈನಾಕಲರ್ ಇಟ್ಕೊಂಡಿರ್ತಾನೆ, ಅದರಿಂದ ನೋಡ್ಕೊಂಡು ಬಂದ್ಬಿಡ್ತಾಳೆ. ಅವಳಿಗೆ ಸಮಾಧಾನ ಹೇಳಬೇಕು, ಹೆಂಗೆ ಸಮಾಧಾನ ಹೇಳೋದು ಅಂತ ನನಗೆ ಗೊತ್ತಿರೋದಿಲ್ಲ. ಪ್ರಯತ್ನ ಪಡ್ತಾನೆ, ಅದು ಹೆಂಗ್ ಪ್ರಯತ್ನ ಪಡ್ತಾನೆ ಅಂದ್ರೆ ಈ ಸಾಂಗ್ ಇಂದ ಪ್ರಯತ್ನ ಪಡ್ತಾನೆ ಅಷ್ಟೇ. ಅಂದ್ರೆ ನಿನ್ ಜೊತೆಲಿ ನಾನು ಇದನ್ನ ತಲೆಗೆಡಿಸ್ಕೊಂಡ್ಬಿಡ ಒಂದು ಮಟ್ಟದಲ್ಲಿ ಹೇಳ್ಬೇಕು. ವೆರಿ ನೈಸ್. ಇನ್ನು ದೀಪಕ್ ಅವರೇ, ಖ್ಯಾತ ಪತ್ರಕರ್ತ ಜೋಗಿ ಅವರು ಕೂಡ ನಿಮ್ ಬಗ್ಗೆ ಹಾಗೆ ಭಾಗ್ಯರಾಜು ಮೂವಿ ಬಗ್ಗೆ ಹೇಳಿರುವಂತದ್ದು, ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ, ತುಂಬಾ ಇಷ್ಟ ಆಗಿದೆ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ, ಅದು ಅವ್ರ ದೊಡ್ಡ ಗುಣ ಜೋಗಿ ಸರ್, ಅವ್ರದ್ದು ಶಾರ್ಟ್ ಸ್ಟೋರೀಸ್ ತುಂಬಾ ನಾನು ಸಖತ್ ಫೇವ್ರೇಟ್. ನಾನು ಜೋಗಿ ಸರ್ ಏನಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಒಂದು 30 ಪುಸ್ತಕ ಇರ್ಬೋದು ಅವ್ರದ್ದು, 30 ಇದೆ ನನ್ನ ಹತ್ರ. ಅವ್ರದೊಂದು ಪುಸ್ತಕ ಹಿಂಗೆ ಮಾರ್ಕೆಟ್ ಬಂತು ಅಂದ್ರೆ ಟಪಕ್ಕಂತ ಹೋಗಿ ತಗೊಂಡ್ಬಿಡ್ತೀನಿ ನಾನು. ನಾನು ಆತರ ನನಗೆ 95-90s ಅಲ್ಲಿ ನಾನು ರೆಹಮಾನ್ದ್ ಫ್ಯಾನ್ ಆಗಿದ್ದೆ. ಹಂಗೆ ರೆಹಮಾನ್ ಯಾವ್ದೇ ಒಂದು ಆಡಿಯೋ ಮಾರ್ಕೆಟ್ ಬಂತು ಅಂದ್ರೆ ಟಪ್ ಅಂತ ಅಂದ್ಬಿಡ್ತಾ ಇದ್ದೆ ಫಸ್ಟ್ ಕಾಪಿ. ಸೊ ಅದೇ ತರ ಜೋಗಿ ಸರ್, ಅದು ಅವರು ಜೋಗಿ ಸರ್ ಪರ್ಸನಲಿ ನಂಗೆ ಮೆಸೇಜ್ ಮಾಡ್ತಾರೆ ಅಂದ್ರೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದ್ದೆ, ಅದ್ಭುತವಾಗಿ ಬಂದಿದೆ, ಡೋಂಟ್ ವರಿ ಚೆನ್ನಾಗಾಗತ್ತೆ ಸಿನಿಮಾ ಹಂಗಂಗೆ ಅಂತ. ದೊಡ್ಡ ಗುಣ, ನನಗೆ ಬಹಳ ಖುಷಿ ಆಗುತ್ತೆ ಅಂತವ್ರು ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಏನೋ ಇರ್ಬೋದು ಅನ್ನೋ ಸಿನಿಮಾದಲ್ಲಿ, ನಿಜವಾಗ್ಲೂ ಏನೋ ಕಂಟೆಂಟ್ ಇದೆಯನ್ನೋ. ಖಂಡಿತ ಇದ್ದೇ ಇದೆ, ಇರಬಹುದು ಅಲ್ಲ, ಇದ್ದೇ ಇದೆ. ಸೊ ಅದಕ್ಕೋಸ್ಕರ ಸಾಕಷ್ಟು ಫೇಸ್ಬುಕ್ ಅಲ್ಲೂ ಕೂಡ ಟ್ವಿಟರ್ ಅಲ್ಲೂ ಕೂಡ ಸಾಕಷ್ಟು ಜನ ಈ ಟ್ರೇಲರ್ಸ್ ಅನ್ನ ನೋಡಿ, ಸಾಂಗ್ಸ್ ಅನ್ನ ನೋಡಿ ಅಷ್ಟೊಂದು ಚೆನ್ನಾಗಿ ಒಪ್ಕೊಂಡಿರುವಂತದ್ದು. ವ್ಯೂಸ್ ಗಳನ್ನ ನಾವೇ ನೋಡ್ತೀವಲ್ವಾ, ಅದು ರಿವ್ಯೂಸ್ ಎಷ್ಟಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಭಾಗ್ಯರಾಜ್ ಮೂವಿ ಬಗ್ಗೆ ತುಂಬಾನೇ ಬರ್ದಿರುವಂತದ್ದು. ಸೊ ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಮೂವಿ ಸಾಕಷ್ಟು ಯಶಸ್ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಏನ್ ಜಾನ್ವಿ? ಡೆಫಿನೆಟ್ಲಿ, ಐ ಮೀನ್ ನಾವು ಎಸ್ಪೆಷಲಿ ಎಷ್ಟು ಮಟ್ಟಕ್ಕೆ ಆಗ್ತಿದೆ ಅಂದ್ರೆ, ಒಂದೊಂದ್ಸರಿ ನನ್ಗೆ ರೀಸೆಂಟ್ ಆಗಿ ಯಾರೋ ಒಬ್ರು ಕಾಲ್ ಮಾಡ್ತಾರೆ, ನಾನು ಆವಾಗ ಆ ಸ್ಕೂಲಲ್ಲಿ ನಿಮ್ಮನೆ ಎಲ್ಲಿಂದ ಫೋನ್ ಬಂತು ಏನೋ ಅವ್ರಿಗೆ. ನಾನು ನಮ್ ಫೇಸ್ಬುಕ್ ಅಲ್ಲಿ ಇಲ್ಲ, ನಮ್ ಫ್ಯಾಮಿಲಿ ಎಲ್ಲೂ ಗ್ರೂಪ್ ಅಲ್ಲಿ ಇಲ್ಲ, ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ, ಎಷ್ಟು ರೀಚ್ ಆಗ್ತಿದೆ ಅಂದ್ರೆ ಅವರೇ ಎಲ್ಲೋ ಇಂದ ಫೋನ್ ಮಾಡಿ ಎಲ್ಲೋ ಇಂದ ನಂಬರ್ ಇಸ್ಕೊಂಡು ಫೋನ್ ಮಾಡ್ತಿದಾರಂದ್ರೆ, ಇಟ್ ಈಸ್ ಅ ವೆರಿ ಪಾಸಿಟಿವ್ ಫೀಲ್, ಒಂಥರ ಖುಷಿ ಆಗುತ್ತೆ. ಏನೋ ಇಂತವ್ರ ಜೊತೆ ಟಚ್ ಹೋಗಿದೆ, ಆದ್ರೂ ಅವ್ರು ಈ ಟ್ರೇಲರ್ ಮೂಲಕ ವಾಪಸ್ ಟಚ್ ಅಲ್ಲಿ ಬರ್ತಿದಾರೆ ಅಂದ್ರೆ, ಇಟ್ ಈಸ್ ಅ ಗ್ರೇಟ್ ಫೀಲಿಂಗ್ ಅಲ್ಲ, ತುಂಬಾ ಖುಷಿ ಆಗುತ್ತೆ. ಓಕೆ, ನಮ್ಮ ಸ್ಕೂಲ್ ಫ್ರೆಂಡ್ ಒಂದು ಹುಡುಗ ನನ್ನ ಜೊತೆ ಓದ್ತಾ ಇದ್ದ, ವಿವಿದ್ ಅಂತ, ಅವನೀಗ US ಅಲ್ಲಿ ಸೆಟ್ಲ್ ಆಗಿದ್ದಾನೆ, ಈಸ್ ವರ್ಕಿಂಗ್ ದೇರ್. ಅವನಿಗೂ ನನಗೂ ಟಚ್ ಹೋಗಿ ಸುಮಾರು 10-12 ವರ್ಷ ಆಗಿದೆ. ಸ್ಕೂಲ್ ಕಾಲೇಜ್ ಬಿಟ್ಮೇಲೆ ನಾವು ಒಬ್ರಿಗೊಬ್ರು ಮಾತಾಡಿದ್ದೇ ಇಲ್ಲ, ಫೇಸ್ಬುಕ್ ಅಲ್ಲೂ ಕೂಡ ಮೆಸೇಜ್ ಮಾಡ್ಕೊಂಡಿಲ್ಲ, ಫೋನ್ ನಂಬರ್ ಅಂತೂ ಇಲ್ಲವೇ ಇಲ್ಲ. ನನ್ನ ಸಿನಿಮಾ ಟ್ರೈಲರ್ ನೋಡಿ ಅವನ ಪೇಜ್ ಮೇಲೆ ನನಗೆ ವಿಶ್ ಮಾಡಿ ನನ್ನನ್ನು ಟ್ಯಾಗ್ ಮಾಡಿದಾನೆ ಅದರಲ್ಲಿ, ಟ್ರೈಲರ್ ಲುಕ್ಸ್ ವೆರಿ ಫ್ರೆಶ್, US ರಿಲೀಸ್ ಮಾಡಿಸ್ತೀರಾ ಇಲ್ವಾ ಅಂತ. ಟ್ರೈ ಮಾಡ್ತೀವಪ್ಪ, ಫಸ್ಟ್ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತೀವಿ, ರೆಸ್ಪಾನ್ಸ್ ಹೆಂಗಿರುತ್ತೆ ನೋಡ್ಬಿಟ್ಟು ಆಮೇಲೆ US ಟ್ರೈ ಮಾಡ್ತೀವಿ ಅಂತ. AMC ಇಂಜಿನಿಯರಿಂಗ್ ಕಾಲೇಜ್ ಇದೆಲ್ಲ ಬೆಂಗಳೂರಲ್ಲಿ, ಅಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಹುಡುಗರೆಲ್ಲ ನನಗೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡ್ತಾರೆ, ಏನ್ ಟ್ರೈಲರ್ ಗುರು, ಫಸ್ಟ್ ಡೇ ಫಸ್ಟ್ ಆಫ್ ಫಿಕ್ಸ್ ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಹುಡುಗರಲ್ಲ ಅಂತ. ಇದು ನಿಮಗೆ ಸಖತ್ ಖುಷಿ ಆಗುತ್ತೆ, ಬಿಕಾಸ್ ಬೇಸಿಕಲಿ ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ನಾನು ಮಾಡಿದ್ದು ಮಂಡ್ಯದಲ್ಲಿ. ಸೊ ಅದು ಮೆಕ್ಯಾನಿಕಲ್ ಹುಡುಗರು ಅಂದ್ರೆ ಒಂದು ನಿಮ್ಗೆ ಅಭಿಮಾನನೇ ಬೇರೆ, ಅದು ಸಾಫ್ಟ್ವೇರ್ ಅಲ್ಲ ಸಖತ್ ಸಾಫ್ಟ್ವೇರ್ ಆಗಿ ಇರ್ತದೆ, ಮೆಕ್ಯಾನಿಕಲ್ ಅಂದ್ರೆ ನಿಮ್ಗೆ ಹಾರ್ಡ್ ಕೋರ್, ಅದು ಎನಿ ಎಮೋಷನ್ಸ್ ಹಾರ್ಡ್ ಕೋರ್ ಮೆಕ್ಯಾನಿಕಲ್ ಅವ್ರದ್ದು. ಅದೊಂದು ರಾನೆಸ್ ಇರ್ಬೋದು, ಒಂದು ಸಾಫ್ಟ್ನೆಸ್ ಇರ್ಬೋದು. ಸೊ ಇದೆಲ್ಲ ನಿಮ್ಗೆ ಏನನ್ಸುತ್ತೆ ಅಂದ್ರೆ, ಸೊ ಅದಕ್ಕೆ ನನ್ನ ಪ್ರಕಾರ ನಾನು ಬಹುಶಃ ಹೇಳಿದ್ದು ನಂಗೆ ಟೆನ್ಷನ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಮೋಸ್ಟ್ಲಿ ಈ ಪಾಸಿಟಿವ್ನೆಸ್ ಎಲ್ಲ ನನಗೆ ತುಂಬಿ ಅದನ್ನ ಏನೋ ಸ್ಟ್ರೆಂತ್ ಕೊಟ್ಟಿದೆ ಅಂತ. ಓಕೆ, ನಿಜವಾಗ್ಲೂ ದೀಪಕ್ ಅವರು ಹಂಗೇನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಹಾರ್ಡ್ ಕೋರ್? ಇಲ್ಲ ಖಂಡಿತ, ಏನಿಲ್ಲ ಹೊರಟು ಅದ್ರ ಅಲ್ಲ ಸ್ವಭಾವ ಎಲ್ಲ ಮೃದು ನೋಡ್ತಾ ಇದ್ರೆ ಹಂಗ ಅನ್ಸಲ್ಲ. ಏನಕ್ಕನ್ಸಲ್ಲ ಅಂತಂದ್ರೆ ನಾನು ಕ್ವಿಟ್ ಮಾಡ್ಬಿಟ್ಟೆ ಬಿಹಿನ, ನಾನು ಸೆಕೆಂಡ್ ಇಯರ್ ಕ್ವಿಟ್, ಬಿಕಾಸ್ ನನ್ಗೆ ಫಿಲಮ್ ಮೇಕರ್ ಆಗ್ಬೇಕು ಅನ್ನೋ ಹುಚ್ಚು. ಆವಾಗ ಮನೇಲಿ ಹೇಳಕ್ ಧೈರ್ಯ ಇಲ್ಲ, 20 ವರ್ಷದಿಂದ ಕನ್ಸು. ಹೌದು, ಆವಾಗ ಮನೇಲಿ ಹೇಳಕ್ ಧೈರ್ಯ ಇಲ್ಲ. ಆವಾಗೆಲ್ಲ ಏನಂತ, ಈಗ ಅಟ್ಲೀಸ್ಟ್ ಈಗಿನ ಕಾಲದ ಮಕ್ಕಳಿಗೆ ಅಂದ್ರೆ ಡಿಗ್ರಿ ಏಜ್ ನ ಮಕ್ಕಳಿಗೆ ಒಂದ್ ಲಿಬರ್ಟಿ ಇದೆ ಮನೇಲಿ, ಓಕೆ ನಾನು ಇದ್ ಮಾಡ್ತೀನಿ, ಓಕೆ ಮನೇಲಿ ಸಪೋರ್ಟ್ ಇವಾಗ ಆಗಲ್ಲ. ಆಗಲ್ಲ ಎಲ್ಲಿ ನಮಗ್ ಭಯ ಮನೇಲಿ ಹೇಳಕ್ಕೆ, ನಾನು ಫಿಲಂ ಡೈರೆಕ್ಟರ್ ಆಗ್ತೀನಿ ಅಂದ್ರೆ ಫಸ್ಟ್ ಟಪ್ ಅಂತ ತಲೆ ಬಿಲ್ಲ, ಅದ್ ಭಯ. ಅಲ್ಲ ಹೊಡೆದಿಲ್ಲ ಪಾಪ, ನಮ್ ತಂದೆ ತಾಯಿ ನೋಡಿ ಪುಣ್ಯ ಮಾಡಿದೆ ನಾನು, ಇಷ್ಟು ಪೇಷನ್ಸ್ ಅಂದ್ರೆ ನಂದೊಬ್ಬಂದೇ ಅಲ್ಲಿ 20 ವರ್ಷ ಶ್ರಮ, ನಮ್ ತಂದೆ ತಾಯಿದು ಅಷ್ಟೇ ಈಕ್ವಲ್ ಆಗಿದೆ.
ನನ್ಗೋಸ್ಕರ ಅವರು ಕಾದು. ಯಾಕಂದ್ರೆ ನನ್ನ ಬ್ಯಾಚ್ ಏನಾಗುತ್ತೆ ಅಂದ್ರೆ ನೋಡಿ, ನನ್ನ ಬ್ಯಾಚ್ ಎಲ್ಲರೂ ಕೆಲಸದಲ್ಲಿದ್ದಾರೆ, ಗೊತ್ತಲ್ಲ ಹೆಂಗಿರುತ್ತೆ ಅಂತ. ಟಿಪಿಕಲ್ ಮಂತ್ಲಿ ಸ್ಯಾಲ್ರಿ ಇರುತ್ತೆ, ಮನೆ ತಗೊಂಡಿದ್ದಾರೆ, ಮಕ್ಕಳು, ಮದುವೆ, ನಾನೊಬ್ಬ ಮಾತ್ರ ಹಿಂಗಿದ್ದೀನಿ. ಅವ್ರಿಗೆ ಕನ್ಫ್ಯೂಷನ್, ಏನು ಇವನ್ ಲೈಫ್ ಯಾಕೆ ಹಿಂಗೆ. ಸೊ ಅವರ ಶ್ರಮ ಇದೆಯಲ್ಲ, ಅವರ ಒಂದು ಪೇಷನ್ಸ್ ಇದೆಯಲ್ಲ, ಅದ್ರ ಮುಂದೆ ನನ್ ಏನು ಇಲ್ಲ ಬಿಡಿ. ಅವ್ರ ಒಳ್ಳೆತನೇ, ಅವ್ರ ಒಳ್ಳೆತನಕ್ಕೆ ಸಿನಿಮಾ ಗೆಲ್ಬೇಕು ಅನ್ನೋ ನನ್ನ ಆಸೆ. ಓಕೆ, ಅವ್ರ ಸ್ಟ್ರಗಲ್ ಅನ್ನ ನೋಡಿದಿರಾ ನೀವು, ಅವ್ರ ಒಳ್ಳೆತನ ನೋಡಿದಿರಾ, ಅದಕ್ಕೆ ನೀವು ಕೂಡ ಸ್ಟ್ರಗಲ್ ಹಾಕಿ ಭಾಗ್ಯರಾಜ ಮೂವಿಯನ್ನು ಮಾಡಿರುವಂತದ್ದು. ಓಕೆ, ಇನ್ನು ನೈಜ ಘಟನೆಗಳನ್ನ ಆಧರಿಸಿ ಬರ್ತಾ ಇರುವಂತ ಒಂದು ಮೂವಿ ಅಂತೇಳಿ ಹೇಳ್ಬಹುದು ಭಾಗ್ಯರಾಜುವನ್ನ. ಯಾವೆಲ್ಲ ರೀತಿಯಾದಂತಹ ನೈಜ ಘಟನೆಗಳಿದೆ? ಈಗಾಗಲೇ ಸ್ವಲ್ಪ ಹಿಂಟ್ ಅನ್ನು ಕೊಟ್ಟಿದ್ದಾರೆ ದೀಪಕ್ ಅವರು, ಹೇಳಿದ್ದಾರೆ ಯಾವ್ಯಾವ ನೈಜ ಘಟನೆಗಳಿದೆ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಇನ್ನು ಇಲ್ಲ, ಒಂದ್ ಘಟನೆ ಹೇಳ್ಬೋದು ಅಥವಾ ಎರಡು ಹೇಳ್ಬೋದು, ಪ್ರತಿಯೊಂದು ಹೇಳ್ಬಿಟ್ರೆ ನಾಳೆದಿನ ಇಲ್ಲ. ಅವ್ರು ಆಗ್ಲೇ ಹೇಳ್ದಂಗೆ ಅದೊಂದು ಲಾಟ್ರಿ, ಇದೊಂದು ಅದನ್ನಿಟ್ಕೊಂಡು ಬೇಸ್ ಮಾಡಿದೀವಿ. ಅದ್ ಬಿಟ್ರೆ ಈ ಲಾಟ್ರಿಯಿಂದ ಏನಾಗುತ್ತೆ, ದುಡ್ಡು ಬಂದ್ರೆ ತಲೆ ನಿಲ್ಲುತ್ತಾ ನಿಲ್ಲಲ್ವಾ ಅನ್ನೋದು. ಈ ಒಂದು ಏನೂ ಸಿಗದೆ ಇರೋರ ಕೈಗೆ ಒಂದಷ್ಟು ಬಲ್ಕಲ್ಲಿ ಅಮೌಂಟ್ ಸಿಗ್ಬಿಡುತ್ತೆ ಲಾಟ್ರಿ ಹೊಡೆದ್ಮೇಲೆ. ಅವ್ರು ಅದಾದ್ಮೇಲೆ ಏನೇನು ತರಲೆಗಳು ಮಾಡ್ಕೊತಾರೆ ಅದೆಲ್ಲ ನಿಜ ಜೀವನದಲ್ಲಿ ನಡೆದಿರೋಂಥವೆಲ್ಲ ಉದಾಹರಣೆಗಳಿದಾವೆ, ತುಂಬಾ ಇದಾವೆ, ಅದನ್ನು ಇಟ್ಕೊಂಡು ಮಾಡಿದೀವಿ. ಓಕೆ, ಖಂಡಿತವಾಗ್ಲೂ ಕೂಡ ಇನ್ನು ಭಾಗ್ಯರಾಜು ಮೂವಿ ಬಗ್ಗೆ ಇಷ್ಟೊಂದು ಮಾತನಾಡ್ತಾ ಇದೀವಿ, ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುವಂತದ್ದು, ಎಲ್ಲೆಲ್ಲಪ್ಪ ಚಿತ್ರೀಕರಣ ಮಾಡಿದ್ದಾರೆ ಇವರು, ಯಾವ ರೀತಿಯಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಕೊರಿಯೋಗ್ರಫರು, ಹಾಗೆ ಕೊರಿಯೋಗ್ರಫಿ ಅಂದ ತಕ್ಷಣ ನೆನಪಾಯ್ತು ರೀ ಈ ಮೂವಿನಲ್ಲಿ ಈಗಾಗಲೇ ಒಂದು ಐಟಮ್ ಸಾಂಗ್ ಇದೆ, ಆ ಐಟಮ್ ಸಾಂಗ್ ಬಗ್ಗೆ ಕೂಡ ಮಾತನಾಡೋಣ. ಬಟ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಮೊದಲನೇ ಸೀನ್ ಬಹಳ ಹಾಟ್ ಅಂತೆ, ವಯಸ್ಸಿನ ಹುಡುಗಂಗೆ ಇದನ್ನೆಲ್ಲ ಯಾಕ್ರಿ ಹೇಳ್ತಾ ಇದ್ದೀರಾ? ನೋಡೋಕೆ ಬಳ್ಳನ್ ತರ ಇದ್ದಾನೆ, ಆದ್ರೆ ಇವನ್ ಮಾಡೋ ಕೆಲಸ ಮಾತ್ರ ಗೀಯ ಗೀಯ.